ಇಂದಿನ ಡಿಜಿಟಲ್ ಯುಗದಲ್ಲೂ ಬಹಳಷ್ಟು ಜನ ಅಂಧಶ್ರದ್ಧೆಗೆ ಬಲಿಯಾಗುತ್ತಿರುವುದು ವಿಷಾದನೀಯ ಸಂಗತಿ ಎಂದು ಗೋಮಟೇಶ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸುರೇಶ್ ಚೌಗಲೆ ಹೇಳಿದರು. ತಾಲೂಕಿನ ಅಂಕಲಿ ಗೋಮಟೇಶ ಶಿಕ್ಷಣ ಸಂಸ್ಥೆಯ NA ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ನ NSS ಘಟಕದಿಂದ ಶನಿವಾರ ವಿದ್ಯಾರ್ಥಿನಿಯರಿಗಾಗಿ ಆಯೋಜಿಸಿದ್ದ ಆರೋಗ್ಯ ಜಾಗೃತಿ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶದ ಮಹಿಳೆಯರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ, ಹೀಗಾಗಿ ಮಹಿಳೆಯರಿಗೆ ಆರೋಗ್ಯ ಶಿಕ್ಷಣ ನೀಡುವ ಮುಖಾಂತರ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ. ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಕೆಲಸವನ್ನು ಗೋಮಟೇಶ ಶಿಕ್ಷಣ ಸಂಸ್ಥೆ ಮಾಡುತ್ತಿದೆ. ವಿದ್ಯಾರ್ಥಿಗಳು ನಮ್ಮ ಹಿರಿಯರು ಅಳವಡಿಸಿಕೊಂಡಿದ್ದ ಆಹಾರ ಪದ್ಧತಿಯನ್ನು ಅಳವಡಿಸಿಕೊಂಡು ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಇವತ್ತಿನ ಕಾರ್ಯಕ್ರಮವೊಂದು ಅತ್ಯಂತ ವಿಶೇಷವಾದ ಹಾಗೂ ಒಂದು ಅತ್ಯಂತ ನವೀನ ಬೇರೆ ತರದ ಕಾರ್ಯಕ್ರಮ ಇದೆ. ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಏನೋ ಮಾಡ್ತಾ ಇದ್ದಾರೆ. ನೀವೆಲ್ಲ ಬಹಳ ಆಸಕ್ತಿಯಿಂದ ಫೀಸ್ ಕಟ್ಟಿ ದಿನ ಮುಂಜಾನೆಯಿಂದ ಸಾಯಂಕಾಲ ತನಕ ಅವನ್ನೆಲ್ಲ ಕಾಳಜಿ ತಗೊಂಡು ಸ್ಕೂಲಿಗೆ ಕಳಿಸ್ತೀರಿ. ಆಮೇಲೆ ನಮ್ಮದೊಂದು ಏನು ಉದ್ದೇಶಪ್ಪ ಅಂದರೆ, ಎಸ್ಪೆಷಲಿ ನಮ್ಮ ಅಧ್ಯಕ್ಷರಾದಂಥ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ಎನ್ ಎ ಮಗದುಂ ಸಾಹೇಬ್ರ ಒಂದು ಏನು ಆಶಯ ಅಂದರೆ, ನಮ್ಮಲ್ಲಿ ಡಾಕ್ಟರ್ ಎನ್ ಎ ಮಗದುಂ ಸೆಂಟ್ರಲ್ ಪಬ್ಲಿಕ್ ಸ್ಕೂಲ್ ಜೊತೆಗೇನೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೂಡ ಇದೆ. ಅದಕ್ಕೆ ಈಗೇನು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ 6ನೇ ತೇಯಿಂದ 10ನೇ ತೇಯವರೆಗೆ. ಈ ಮಕ್ಕಳಲ್ಲಿ ಈ ವಯಸ್ಸಿನಲ್ಲಿ ಒಂದು ಶಾರೀರಿಕ ಹಾಗೂ ಮಾನಸಿಕ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತವೆ. ಮತ್ತು ನಾವೆಲ್ಲ ಸ್ವಲ್ಪ ಹಳ್ಳಿ ಭಾಗದವರು, ಅದಕ್ಕೆ ಏನಾದರೂ ಈ ಒಂದು ಹಂತದಲ್ಲಿ ಮಾನಸಿಕ ಹಾಗೂ ದೈಹಿಕ ಆರೋಗ್ಯವನ್ನು ಮೇಂಟೈನ್ ಮಾಡಿಕೊಳ್ಳೋದು ಬಹಳ ಬಹಳ ಮುಖ್ಯವಾದದ್ದು. ಅವರ ಅಭ್ಯಾಸದ ದೃಷ್ಟಿಕೋನದಿಂದ, ಅವರ ಏಕಾಗ್ರತೆಯ ದೃಷ್ಟಿಕೋನದಿಂದ ಹಾಗೂ ಅವರ ಮುಂದಿನ ಭವಿಷ್ಯದ ದೃಷ್ಟಿಕೋನದಿಂದ ಕೂಡ ಇದು ಬಹಳ ಮಹತ್ವ. ಉಪನ್ಯಾಸಕ ಡಾಕ್ಟರ್ ಅಲ್ತಫ್ ಕರಿಸಾಬ ಮಾತನಾಡಿ, ಇಂದು ಆಯುರ್ವೇದ ವೈದ್ಯಕೀಯ ಪದ್ಧತಿಯತ್ತ ಜನ ವಾಲುತ್ತಿದ್ದು ಮತ್ತೆ ಆಯುರ್ವೇದ ವೈದ್ಯಕೀಯ ಸೇವೆಗೆ ಮಹತ್ವ ಬರುತ್ತಿದೆ ಎಂದರು. ಹೆಲ್ತ್ ಅದು ವೇದವಾಕ್ಯ ಅಷ್ಟೇ ಅಲ್ಲ, ಘೋಷವಾಕ್ಯನೂ ಇದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳಿದಂಗೆ ನಮ್ಮ ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಇವತ್ತಿನ ಮಕ್ಕಳೇ ಆರೋಗ್ಯವಂತಾಗಿದ್ದರೆ ನಮ್ಮ ಹಳ್ಳಿಗಳಲ್ಲಿ ಹಳ್ಳಿಯೆಲ್ಲ ಕೂಡಿ ಒಂದು ಜಿಲ್ಲೆ ಆಗುತ್ತೆ, ಜಿಲ್ಲೆ ಕೂಡಿ ಒಂದು ರಾಜ್ಯ ಆಗುತ್ತೆ, ರಾಜ್ಯಕ್ಕೂ ಕೂಡಿ ಒಂದು ದೇಶ ಆಗುತ್ತೆ. ಇಂಥ ದೇಶ ಪ್ರಗತಿ ಹೊಂದಬೇಕಾದರೆ ಒಂದು ಆರೋಗ್ಯ ಸ್ತಂಭ ಏನಿದೆಯಲ್ಲ ಅದು ತುಂಬ ಚೆನ್ನಾಗಿರಬೇಕು ಅಲ್ವಾ? ಸೊ ಇವತ್ತು ಡಾಕ್ಟರ್ ಎನ್ ಎ ಮಗದುಂ ಹೆಲ್ತ್ ಮೆಡಿಕಲ್ ಕಾಲೇಜ್ ಇವರ ಕಡೆಯಿಂದ ಬೇರೆ ಬೇರೆ ವೈದ್ಯರು, ಬೇರೆ ವಿಭಾಗದ ವೈದ್ಯರು ನಿಮಗೆ ಹತ್ರ ಬಂದಿರ್ತಾರೆ. ನಾನು ಇವತ್ತು ನಮ್ಮ ಆಸ್ಪತ್ರೆಯ ಕೆಲ ಮುಖ್ಯ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲಾಗಿ ಇವತ್ತಿನ ಈ ಸಂಸ್ಥೆಯ ಮುಖ್ಯಸ್ಥರು, ಸಂಸ್ಥಾಪಕರಾದ ಡಾಕ್ಟರ್ ಎನ್ ಎ ಮಗದುಂ ಅವರಿಗೆ ಹಾಗೆ ಲಲಿತಾ ಮಗದುಂ ಮೇಡಮ್ ಅವ್ರಿಗೂ ಕೂಡ ನೆನಪಿಸುತ್ತಾ ಅವರ ಆಶೀರ್ವಾದದೊಂದಿಗೆ, ಈ ಸಂಸ್ಥೆಯು ಸದಾ ನಮ್ಮ ಡಾಕ್ಟರ್ ಎನ್ ಎ ಮಗದುಂ ಸರ್ ಅವರು ಒಂದು ಚಿಕ್ಕ ಗ್ರಾಮದಿಂದ ಬಂದು ಕಷ್ಟಪಟ್ಟು ನಮ್ಮ ದೇವರ ಆಶೀರ್ವಾದದೊಂದಿಗೆ ಒಂದು ಹಳ್ಳಿಯಲ್ಲಿ ತನ್ನ ಸೇವೆಯನ್ನು ಕೊಡುವ ನಿಟ್ಟಿನಲ್ಲಿ ಸತತ 40 ವರ್ಷಗಳಿಂದ ಈ ಒಂದು ಆರೋಗ್ಯ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ಮಹಾವಿದ್ಯಾಲಯದ ಪ್ರಾಚಾರ್ಯ NS ನೆಡಗುಂದೆ, ರಾಮಗೌಡ ಪಾಟೀಲ, ವೈಶಾಲಿ ಇಂಗಳೆ, ಡಾಕ್ಟರ್ ವಿವೇಕ್ ಸೋಲಾಪುರ, ಪೂಜಾ ಭುವಿ, ಯಾಕೂಬ್ ತಾಂಬಟ್ಟ, ಪ್ರವೀಣ್ ಪಾಟೀಲ, ರೇಣುಕಾ ಶಿಂದೆ, ಅನಿತಾ ಚೌಹಾಣ, ರೋಹಿಣಿ ಲಂಗೋಟೆ, ಶುಭಾಂಗಿನಿ ಮೊದಲಾದವರು ಉಪಸ್ಥಿತರಿದ್ದರು. ದಿವ್ಯಾ ಪತ್ತಾರ ಸ್ವಾಗತಿಸಿ ಸಂಚಿತಾ ಕೋರೆ ಕಾರ್ಯಕ್ರಮ ನಿರೂಪಿಸಿ ಪೂರ್ವ ಜಾಧವ್ ವಂದಿಸಿದರು.